ನಮಸ್ಕಾರ ಮಹಾಯುದ್ಧ ನ್ಯೂಸ್ ಗೆ ಸ್ವಾಗತ ಕಲಗಟ್ಟಿಯ ಸೊಸೈಟಿಯಲ್ಲಿ ಯೂರಿಯಾ ಗೊಬ್ಬರ ಸಲುವಾಗಿ ಬೆಳಗ್ಗೆಯಿಂದಲೇ ಕಾದು ಕುಳಿತ ರೈತರು ಕಲಗಟ್ಟಿ ತಾಲೂಕಿನ ಪಟ್ಟಣ ಪಂಚಾಯಿತಿ ರಸ್ತೆಗಿರುವ ಸೊಸೈಟಿಗೆ ಹಳ್ಳಿಗಳಿಂದ ಮಹಿಳೆಯರು ರೈತರು ಬೆಳಗ್ಗೆಯಿಂದ ಕಾದು ಕುಳಿತು ಕಂಗಾಲಾದರು ನಿರಂತರವಾಗಿ ಕಲಗಟ್ಟಿಯಲ್ಲಿ ಮಳೆ ಆಗ್ತಾ ಇದ್ದು ಯೂರಿಯಾ ಗೊಬ್ಬರ ಸಲುವಾಗಿ ರೈತರು ಪರದಾಡುವಂಥ ಒಂದು ದೃಶ್ಯ ಕಲಗಟ್ಟಿ ಸೊಸೈಟಿಯಲ್ಲಿ ಕಂಡುಬಂದಿದೆ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಂತರ ಸಹಾಯಕ ನಿರ್ದೇಶಕ ಅವರು ಬಂದು ಸಮಸ್ಯೆಯನ್ನು ಬಗೆಹರಿಸಿ ಯೂರಿಯಾ ಗೊಬ್ಬರ ಎಲ್ಲ ರೈತರಿಗೆ ಪೂರೈಸುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು ಜಿಂಕಿ ಅಂತ ಅದ 1500 ರೂಪಾಯಿ ಐತೆ ಆ ಜಿಂಕಿ ಈ ರೈತ ಏನು ಉರ್ಲಾಕೋಬೇಕಾ ಇದಿಷ್ಟು ಗೊಬ್ಬರ ತೊಗೊಳಕ ಇಷ್ಟು ರೊಕ್ಕ ಪ್ರಯತ್ನ ಮಾಡ್ಕೊಂಡ್ ರೊಕ್ಕ ಬಜೆಟ್ ಇರ್ತೈತಿ ಎಷ್ಟು ಗಂಟೆ ಬಂದ್ರಿ ಬೆಳಿಗ್ಗೆ 6 ಗಂಟೆಗೆ ಬಂದೇವಿ ಬೆಳಿಗ್ಗೆ ದಿವಸ ಐದುವರೆ ಅರೇ ಖಾಲಿ ಚಾ ಕುಡಿದು ಬಂದೈತಿ ಜನ ಎಲ್ಲ ಈಗಿರೋ ನಾತಾರ್ರಿ ಅವ್ರು ಬರೋದಿಲ್ಲ ಗೊಬ್ಬರ ಕೊಡಕ್ಕಿಲ್ಲ ಈಗ ಮತ್ತೆ ನೋಟಿಸ್ ಗಿಟಿಸ್ ಏನಂತೀರಿ ಅಂದ್ರೆ ಇರಡ ಈಗ ಮಾನ್ಯ ಅದು ಆ ಜಿಂಕಿ ತಗೊಂಡ್ರ ಗೊಬ್ಬರ ಕೊಡ್ತೇನೆ ಅಂದ ನಾವು ಆ ಜಿಂಕಿ ತಗೊಂಡು ಉರ್ಲಾಕೋಬೇಕಾ ಮತ್ತೀಗ ಬೆಳಗಿಂದ್ರ ಕುಂತಿರಲ್ಲ ಬಂದೇ ಇಲ್ಲ ಬರ್ತಾರಂತೇನಲ್ರಿ ಬರೋಗಿಲ್ಲ ವರ್ತಿ ಮಾರುತಿ ಲಮಾಣಿ ಮಹಾಯುದ್ಧ ನ್ಯೂಸ್ ಕಲಗಟ್ಟಿ.